ಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ಹೊಸ ವಿಡಿಯೋದ ನೋಟಿಫಿಕೇಶನ್ ಎಲ್ಲರಿಗಿಂತ ಮುಂಚೆ ಪಡೆಯಿರಿ ಕರ್ನಾಟಕದಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ದಾರೆ ರೈತರು ಸಲ್ಲಿಸಿರುವ ಅರ್ಜಿಯ ಸ್ಥಿತಿಯನ್ನು ಮೊಬೈಲ್ನಲ್ಲಿ ಆನ್ಲೈನ್ ಮೂಲಕ ಹೇಗೆ ಚೆಕ್ ಮಾಡಿಕೊಳ್ಳಬೇಕು ಹಾಗೂ ನಮಗೆ ಹಣ ಬಂದಿರುವುದನ್ನು ಹೇಗೆ ತಿಳಿದುಕೊಳ್ಳಬೇಕು ಮತ್ತು ನಮ್ಮ ಅರ್ಜಿಯನ್ನು ಸರಿಯಾಗಿ ಸ್ವೀಕೃತಿಯಾಗಿದೆ ಅಥವಾ ರಿಜೆಕ್ಟ್ ಆಗಿದ್ದನ್ನು ಆನ್ಲೈನ್ ಮೂಲಕ ಮೊಬೈಲ್ನಲ್ಲಿ ಹೇಗೆ ಚೆಕ್ ಮಾಡಿಕೊಳ್ಳಬೇಕು ಅನ್ನೋದನ್ನು ಕಂಪ್ಲೀಟಾಗಿ ವಿಡಿಯೋದಲ್ಲಿ ಚೆಕ್ ಮಾಡೋಣ ಅದಕ್ಕೂ ಮುಂಚೆ ಇಲ್ಲಿವರೆಗೂ ಕಿಸಾನ್ ಸಮ್ಮಾನ್ ಯೋಜನೆಗೆ ಅರ್ಜಿಯನ್ನು ಇಲ್ಲಿವರೆಗೆ ಸಲ್ಲಿಸಿಲ್ಲವಾದರೆ ಇದೇ ಜುಲೈ ಹತ್ತನೇ ತಾರೀಕಿನ ಒಳಗಾಗಿ ರೈತರಿಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ ರೈತರು ಕೇವಲ ನಿಮ್ಮ ಜಮೀನಿನ ಪಹಣಿ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕಿನ ಪಾಸ್ಬುಕ್ ಇದ್ದರೆ ನೇರವಾಗಿ ನಿಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಅರ್ಜಿ ಸಲ್ಲಿಸಬಹುದು ರೈತರಿಗೆ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ನೀಡುತ್ತಿದ್ದಾರೆ ನೀವು ಈಗಾಗಲೇ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿದರೆ ಅರ್ಜಿಯ ಸ್ಥಿತಿಯನ್ನು ಮತ್ತು ಹಣ ಬಂದಿರುವುದನ್ನು ನಿಮ್ಮ ಮೊಬೈಲ್ನಲ್ಲಿ ಹೇಗೆ ಅಂತ ವಿಡಿಯೋದಲ್ಲಿ ನೋಡೋಣ ಈ ರೀತಿಯಾಗಿ ಮೊದಲು ಬ್ರೌಸರ್ ಓಪನ್ ಮಾಡಿಕೊಳ್ಳಿ ಬ್ರೌಸರ್ನಲ್ಲಿ ಸರ್ಚ್ ಬಾರ್ ಅಥವಾ ಅಡ್ರೆಸ್ ಬಾರ್ನಲ್ಲಿ ಫ್ರೂಟ್ಸ್ ಪಿ ಎಮ್ ಕೆ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಟೈಪ್ ಮಾಡಿ ನಂತರ ವೆಬ್ಸೈಟ್ ಓಪನ್ ಆಗುತ್ತೆ ವೆಬ್ಸೈಟ್ ಇದು ಕರ್ನಾಟಕ ಸರ್ಕಾರದ ವೆಬ್ಸೈಟ್ ಆಗಿದ್ದು ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯುನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್ ಪಿ ಎಮ್ ಕಿಸಾನ್ ಅಂತ ಇರುತ್ತೆ ಇಲ್ಲಿ ನೀವು ಪಿ ಎಮ್ ಕಿಸಾನ್ ಸಮ್ಮಾನ್ ಅರ್ಜಿ ಸಲ್ಲಿಸಿದರೆ ಚೆಕ್ ಮಾಡಬಹುದು ನಿಮ್ಮ ಅರ್ಜಿ ಸ್ವೀಕೃತಿ ಆಗಿದೆಯೋ ಅಥವಾ ರಿಜೆಕ್ಟ್ ಆಗಿದೆಯೋ ಕೂಡ ನೀವು ಚೆಕ್ ಮಾಡಬಹುದು ನಿಮ್ಮಲ್ಲದೆ ನಿಮ್ಮ ಊರಿನವರದು ಎಲ್ಲರದ್ದು ಚೆಕ್ ಮಾಡಬಹುದು ಇಲ್ಲಿ ಲೆಫ್ಟ್ ಸೈಡ್ ಚೆಕ್ ಸ್ಟ್ಯಾಟಸ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಮಾಡಿಕೊಂಡಿದ್ದ ಮೇಲೆ ಕಿಸಾನ್ ಸಮ್ಮಾ ಸಮ್ಮಾನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದಾಗ ನಿಮಗೆ ಒಂದು ಅರ್ಜಿ ಐ ಡಿ ಕೊಟ್ಟಿದರೆ ಇದನ್ನು ಕ್ಲಿಕ್ ಮಾಡಿ ಇಲ್ಲವಾದಲ್ಲಿ ಸರಳ ರೀತಿಯಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಆಧಾರ್ ಕಾರ್ಡ್ ನಂಬರ್ ಹಾಕಿದ ಮೇಲೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಇವಾಗ ನೀವು ಹಾಕಿದ ಅರ್ಜಿಯ ಸ್ಟ್ಯಾಟಸ್ ಓಪನ್ ಆಗುತ್ತೆ ಇವಾಗ ಅಪ್ಲಿಕೇಶನ್ ಸ್ಟ್ಯಾಟಸ್ ಓಪನ್ ಆಗಿದೆ ಅಪ್ಲಿಕೇಶನ್ ಸ್ಟ್ಯಾಟಸಲ್ಲಿ ಪಿ ಎಮ್ ಕಿಸಾನ್ ಐ ಡಿ ನೀವು ಅಪ್ಲಿಕೇಶನ್ ಹಾಕುವಾಗ ಐ ಡಿ ಇಲ್ಲಿ ತೋರಿಸ್ತಾ ಇದೆ ಮತ್ತು ಅಪ್ಲಿಕೆಂಟ್ ನೇಮು ನಿಮ್ಮ ಹೆಸರು ಆಮೇಲೆ ಡಿಕ್ಲೇರ್ ಡೇಟು ಯಾವ ರೀತಿ ನೀವು ಅಪ್ಲಿಕೇಶನ್ ಹಾಕಿದ್ರ ಗ್ರಾಮ ಪಂಚಾಯತ್ನ ಅಥವಾ ತಹಶೀಲ್ದಾರ್ ಆಫೀಸ್ನ ಆಮೇಲೆ ಅಪ್ಲಿಕೇಶನ್ ಡಿಕ್ಲೇರ್ ಡೇಟು ನೀವು ಯಾವಾಗ ಈ ಅಪ್ಲಿಕೇಶನ್ ಅರ್ಜಿಯನ್ನು ಹಾಕಿದ್ದೀರಾ ಆಮೇಲೆ ಅರ್ಜಿಯ ಸ್ವೀಕಾರ ಆಗಿದೆಯಾ ಅಥವಾ ಇಲ್ಲ ಅಂತ ಅಪ್ರೂವ್ಡ್ ಆಗಿದೆ ಈ ರೀತಿಯಾಗಿ ನಿಮ್ಮ ಅರ್ಜಿಯನ್ನು ಅಪ್ರೂವ್ಡ್ ಇಲ್ಲ ಅಂತ ನೀವು ಚೆಕ್ ಮಾಡಬಹುದು ಆಮೇಲೆ ಎಕ್ಸ್ ಎಮ್ ಎಲ್ ಜನರೇಟೆಡ್ ಡೇಟ್ ಇದೆ ಮತ್ತು ಇವಾಗ ನಿಮ್ಮೂರಿನಲ್ಲಿ ಎಷ್ಟು ಜನ ಹಾಕಿದಾರೋ ಎಲ್ಲರದ್ದು ಓಕೆ ಆಗಿದೆಯೋ ಅಥವಾ ಇಲ್ಲವೋ ಚೆಕ್ ಮಾಡಬಹುದು ಇವಾಗ ರಿಪೋರ್ಟ್ಸ್ನಲ್ಲಿ ಲೆಫ್ಟ್ ಸೈಡಲ್ಲಿ ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ರಿಪೋರ್ಟ್ಸ್ ಕ್ಲಿಕ್ ಆದಮೇಲೆ ನಿಮಗೆ ರಿಪೋರ್ಟ್ಸ್ನಲ್ಲಿ ಲ್ಯಾಂಡ್ ನಾಟ್ ಡಿಕ್ಲೇರ್ಡ್ ರಿಪೋರ್ಟ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಆದಮೇಲೆ ಲ್ಯಾಂಡ್ ನಾಟ್ ಡಿಕ್ಲೇರ್ಡ್ ರಿಪೋರ್ಟ್ ಕ್ಲಿಕ್ ಆದಮೇಲೆ ಅದು ನೆಕ್ಸ್ಟ್ ಸ್ಟೆಪ್ ಓಪನ್ ಆಗುತ್ತೆ ನೋಡಿ ಇವಾಗ ಡಿಸ್ಟಿಕ್ ಸೆಲೆಕ್ಟ್ ಮಾಡಿಕೊಳ್ಳಿ ಆಮೇಲೆ ತಾಲ್ಲೂಕ್ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ನಿಮ್ಮ ಹೋಬಳಿ ಆಮೇಲೆ ವಿಲೇಜು ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ನೀವು ಸೆಲೆಕ್ಟ್ ಮಾಡಿಕೊಂಡು ವಿಓ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಹಳ್ಳಿಯ ನಿಮ್ಮ ಊರಿನ ಯಾರ್ಯಾರು ಅಪ್ಲಿಕೇಶನ್ ಅರ್ಜಿಯ ಸ್ವೀಕಾರ ಆಗಿದೆಯೋ ಇಲ್ಲವೋ ಸ್ವೀಕರ್ತೆ ಆಗಿದೆಯೋ ಅಂತ ಈ ರೀತಿಯಾಗಿ ಪ್ರತಿಯೊಂದು ನಿಮ್ಮ ಊರಿನಲ್ಲಿ ಎಲ್ಲರದು ಈ ರೀತಿಯಾಗಿ ನೀವು ಚೆಕ್ ಮಾಡಬಹುದು ಮತ್ತೆ ಇದು ಎಕ್ಸ್ಪೋರ್ಟ್ ಟು ಎಕ್ಸೆಲ್ ಅಂತ ಸ್ವಲ್ಪ ಮೇಲೆ ನೋಡಿ ಇದು ನೀವು ಎಕ್ಸೆಲಲ್ಲಿ ಡೌನ್ಲೋಡ್ ಕೂಡ ಮಾಡಿಕೊಳ್ಳಬಹುದು ಈ ಸೀಟು ಈ ರೀತಿಯಾಗಿ ನೀವು ನಿಮ್ಮ ಕಿಸಾನ್ ಸಮ್ಮಾನ್ ಯೋಜನೆಯ ಅರ್ಜಿ ಸ್ವೀಕಾರ ಆಗಿದೆಯೋ ಅಂತ ಮೊಬೈಲ್ನಲ್ಲಿ ಚೆಕ್ ಮಾಡಿಕೊಳ್ಳಬಹುದು ಈ ವಿಡಿಯೋದಿಂದ ನಿಮಗೆ ಲಾಭ ಆಗಿದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡೋದನ್ನು ಮರೆಯಬೇಡಿ ಹಾಗೆ ಲೈಕ್ ಬಟನ್ ಪ್ರೆಸ್ ಮಾಡಿ